ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಲೈನ್ ಟಿ ವಿ ಕನ್ನಡ ಹಮಾಸ್ ಈಗಷ್ಟೇ ಮತ್ತೊಂದು ಹೇಳಿಕೆಯನ್ನ ನೀಡಿದೆ ಈ ಹೇಳಿಕೆಯನ್ನ ನೀಡ್ತಿರೋರಿಗೆ ಭಯಾನಕವಾದ ಶಾಕ್ ಕೂಡ ಉಂಟಾಗ್ತಾ ಇದೆ ಯಾಕಂದರೆ ಹಮಾಸ್ ಇಡೀ ಜಗತ್ತನ್ನೇ ನಮ್ಮ ವಶಕ್ಕೆ ಪಡೆದುಕೊಳ್ತೇವೆ ಇದು ಬರೀ ಡೆಮೋ ಅಷ್ಟೇ ಅಂತ ಹೇಳ್ತಾ ಇದೆ ಹೌದು ಈ ವಿಚಾರದ ಬಗ್ಗೆ ಇರುವ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಆರು ದಿನಗಳಿಂದ ಸತತವಾಗಿ ಇಸ್ರಾಲ್ ಮತ್ತೆ ಹಮಾಸ್ ನಡುವೆ ಯುದ್ಧ ನಡೀತಾ ಇದೆ ಈ ಯುದ್ಧದಲ್ಲಿ ಸಾಕಷ್ಟು ಮಂದಿ ಮುಗ್ಧ ಜೀವಿಗಳ ಪ್ರಾಣ ಹೋಗಿದೆ ಸಾಕಷ್ಟು ವಿದೇಶಿಯರು ಕೂಡ ಅಲ್ಲಿ ನೆಲೆಸಿದ್ದಾರೆ ಅವರ ಜೀವಕ್ಕೂ ಕೂಡ ಕಂಟಕ ಇದೆ ಇನ್ನಷ್ಟು ಮಂದಿಗಳನ್ನ ಭಯೋತ್ಪಾದಕರು ಒತ್ತೆ ಹಾಳಾಗಿ ಇರಿಸಿಕೊಂಡಿದ್ದಾರೆ ಆದರೆ ಈಗ ಇಡೀ ಜಗತ್ತೇ ನಮ್ಮ ಕೈಗೆ ಅಂತ ಹಮಾಸ್ ಮುಖಂಡ ಹೇಳಿಕೆಯನ್ನ ನೀಡಿದ್ದಾರೆ ಇಸ್ರಾಲ್ ಮತ್ತು ಹಮಾಸ್ ಉಗ್ರರ ನಡುವೆ ಕಳೆದ ಆರು ದಿನಗಳಿಂದ ನಡೆಯುತ್ತಿರುವ ಭೀಕರ ಸಮರದ ನಡುವೆಯೇ ಇದು ಆರಂಭ ಮಾತ್ರ ಇಡೀ ಜಗತ್ತು ನಮ್ಮ ಕೈ ವಶವಾಗಲಿದೆ ಎಂದು ಹಮಾಸ್ ಉಗ್ರರ ಮುಖಂಡ ಎಚ್ಚರಿಸಿದ್ದಾನೆ ಇಸ್ರಾಲ್ ನಮ್ಮ ಮೊದಲ ಗುರಿಯಷ್ಟೇ ಇಡೀ ಜಗತ್ತನ್ನು ನಮ್ಮ ಆಳ್ವಿಕೆಗೆ ಒಳಪಡಿಸುತ್ತೇವೆ ಅನ್ಯಾಯ ದಬ್ಬಾಳಿಕೆ ಹಿಂಸಾಚಾರ ಇಲ್ಲದ ಜಗತ್ತು ಸೃಷ್ಟಿಸುತ್ತೇವೆ ಪ್ಯಾಲೆಸ್ತೇನಿಯನ್ ಲೆಬನಾನ್ ಸಿರಿಯಾ ಇರಾಕ್ ಮತ್ತಿತರ ದೇಶಗಳ ವಿರುದ್ಧ ದಾಳಿಗಳೇ ಇಲ್ಲದಂತೆ ಮಾಡುತ್ತೇವೆ ಎಂದು ಹಮಾಸ್ ಕಮಾಂಡರ್ ಮಹಮ್ಮದ್ ಅಲ್ ಜಾಹರ್ ವಿಡಿಯೋ ಸಂದೇಶದಲ್ಲಿ ಎಚ್ಚರಿಸಿದ್ದಾನೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಏನೇ ಆಗಲಿ ವೀಕ್ಷಕರೇ ಇಂತಹ ಭಯೋತ್ಪಾದನೆಯನ್ನು ಆದಷ್ಟು ಮಟ್ಟ ಹಾಕಬೇಕು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ತಪ್ಪದೆ ನಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಏನೇ ಆಗಲಿ ವೀಕ್ಷಕರೇ ಇಂತಹ ಭಯೋತ್ಪಾದನೆಯನ್ನು ಆದಷ್ಟು ಮಟ್ಟ ಹಾಕಬೇಕು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ತಪ್ಪದೇ ನಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋವನ್ನ ಆದಷ್ಟು ಎಲ್ಲ ಕಡೆಗಳಲ್ಲೂ ಶೇರ್ ಮಾಡಿ ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ